ಜೈ ಹಿಂದ್. ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ. ಬಹಳಷ್ಟು ಜನ ಸ್ಟೂಡೆಂಟ್ಸ್ ಹೇಳ್ತಿರ್ತಾರೆ, ವಿ ಆರ್ ಹ್ಯಾವಿಂಗ್ ಕಾನ್ಸಂಟ್ರೇಷನ್ ಪ್ರಾಬ್ಲಮ್, ವಿ ಆರ್ ಹ್ಯಾವಿಂಗ್ ಮೆಮೊರೈಸೇಷನ್ ಪ್ರಾಬ್ಲಮ್, ಓದಿದ್ದು ಮರ್ತೋಗುತ್ತೆ, ಓದಿದ್ದು ಕಾನ್ಸಂಟ್ರೇಷನ್ ಇಟ್ಕೋದಕ್ಕಾಗಲ್ಲ, ಟೈಮ್ಸ್ ಆಗ್ತಾಯಿಲ್ಲ. ಸೊ ಬಹಳಷ್ಟು ರೀಸನ್ಸ್ ಕೊಡ್ತಾ ಇರ್ತಾರೆ. ಸೊ ಆ್ಯಕ್ಚುಲಿ ಈ ಎಲ್ಲ ಪ್ರಶ್ನೆಗಳಿಗೆ ಏನು ಸಮಸ್ಯೆಗಳಿದೆಯೋ ಈ ಸಮಸ್ಯೆಗಳಿಗೆಲ್ಲ ಉತ್ತರ ಒಂದೇ. ನಾವು ಒಂದು ಸಮಸ್ಯೆ ನಮ್ಮ ಸಮಾಜದಿಂದ, ನಮ್ಮ ಎಜುಕೇಷನ್ ಸಿಸ್ಟಮಿಂದ ಸೃಷ್ಟಿ ಮಾಡಿದ್ದೀವಿ. ಅದೇನಪ್ಪ ಅಂದರೆ, ಹೌ ಆರ್ ಯು ಸ್ಟಡಿಂಗ್ ಅಂತ ಕೇಳ್ತೀವಿ. ಇದು ಕಾಮನ್ ಕ್ವಶನ್ ಎಲ್ಲ ಸ್ಟೂಡೆಂಟ್ಸ್ಗೆ ಕೇಳೋದು. ಬಟ್ ನಾನು ಕೇಳ್ತೀನಿ, ವೈ ಆರ್ ಯು ಸ್ಟಡಿಯಿಂಗ್, ಯಾಕೆ ಓದ್ತಿದ್ದೀರಾ? ಯಾಕೆಂದರೆ ನಮ್ಮ ಜೀವನದ ಅತ್ಯಮೂಲ್ಯವಾದವಾದಂಥ ಎಂಗೇಜ್ನ ನಾವು ಯಾಕೆ ಓದ್ತೀವಿ ಅಂತ ಗೊತ್ತಿಲ್ಲದೇ ಕಲಿತಾ ಹೋಗ್ತೀವಿ. ಹಾಗಾಗಿ ನಮ್ಮ ಜೀವನದಲ್ಲಿ ನಮಗೆ ಸರಿಯಾದ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದ ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಜೀವನದಲ್ಲಿ ಅಚೀವ್ಮೆಂಟ್ ಮಾಡಬೇಕು ಅಂದರೆ ನಾವು ವೈ ಶುಡ್ ವಿ ಸ್ಟಡಿ ಅನ್ನೋದು ನಮಗೆ ಗೊತ್ತಿರಬೇಕು. ಹೆಚ್ಚಿನಾಗಿ ಪೇರೆಂಟ್ಸ್ಗಳು ತಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸ್ತಾರೆ. ಯಾಕೆ? ಅವನು ಚೆನ್ನಾಗಿ ಓದ್ಬಿಡು, ಒಂದು ಡಿಗ್ರಿ ಸಂಪಾದಿಸಲಿ, ಡಿಗ್ರಿ ಮೂಲಕ ಒಂದು ಕೆಲಸ ಸಿಗಲಿ, ಆ ಕೆಲಸದ ಮೂಲಕ ಒಂದಿಷ್ಟು ಸಂಬಳ ಬರುತ್ತೆ, ಆ ಸಂಬಳದಲ್ಲಿ ಅವ್ರ ಲೈಫ್ ಸೆಟ್ಲ್ ಆಗಲಿ. ಅಷ್ಟನ್ನೇ ಯೋಚನೆ ಮಾಡೋದ್ರಿಂದ ನಾವು ಅವ್ರ ಲೈಫನ್ನ ಸಂಕುಚಿತವಾಗ್ತಾ ಹೋಗ್ತೀವಿ. ನಾವು ನೀನು ಒಂದು ಜಾಬ್ ತಗೊಳಂಗೆ ಆಗ್ಬೇಡ, ಜಾಬ್ ಕೊಡೋಂಗೆ ಆಡೋ, ಲೈಫಲ್ಲಿ ಅಚೀವ್ ಮಾಡು, ಆ ರೀತಿಯಾದಂಥ ಭಾವನೆಗಳನ್ನ ಅವ್ರಲ್ಲಿ ತುಂಬೋದೇ ಇಲ್ಲ. ನಾವು ಅವರ ಒಂದು ಕಂಫರ್ಟ್ ಝೋನ್ ತಳ್ತಾ ಹೋಗ್ತೀವಿ. ಹಾಗಾಗಿ ಹೆಚ್ಚಿನ ಜನ ಲೈಫಲ್ಲಿ ಸಾಧನೆ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಮಕ್ಕಳಿಗೆ ಕೇಳಬೇಕಾಗಿರೋದು, ವೈ ಆರ್ ಯು ಸ್ಟಡಿಯಿಂಗ್? ಅದೇ ರೀತಿಯಾಗಿ ವೈ ಆರ್ ವಿ ಸ್ಟಡಿಯಿಂಗ್ ಅನ್ನೋದು ಗೊತ್ತಿದ್ದ ಕಾರಣಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯ ಅಷ್ಟು ದೊಡ್ಡ ಇಂಜಿನಿಯರ್ ಆದರು, ವಿಶ್ವ ಪ್ರಸಿದ್ಧಿಯನ್ನು ಪಡೆದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಡೀ ಒಂದು ಸಮಾಜವನ್ನೇ ಬದಲಾವಣೆ ಮಾಡಿದ್ರು. ನಮ್ಮಲ್ಲಿ ಯಾವಾಗ ವೈ ಅನ್ನೋದು ಸ್ಟ್ರಾಂಗ್ ಇರುತ್ತೋ ಅವತ್ತು ನಮ್ಮ ಲೈಫು ಸಕ್ಸಸ್ಫುಲ್ ಆಗುತ್ತೆ. ಯಾರ ಲೈಫಲ್ಲಿ ವೈ ಅನ್ನೋದು ವೀಕ್ ಇರುತ್ತೋ ಅವ್ರ ಲೈಫು ಫೇವರ್ ಆಗುತ್ತೆ ಅಥವಾ ಆರ್ಡಿನರಿ ಆಗಿರುತ್ತೆ. ಸೊ ಇದಿಷ್ಟು ವಿಚಾರ. ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗಿರಬೇಕು ಅಂದರೆ ನೀವು ಇನ್ಸ್ಪಿರೇಷನ್ ತುಂಬಿಕೊಂತ ಹೋಗಿ, ಲೈಫಿಗೆ ಒಂದು ಅರ್ಥ ಕೊಡ್ಕೊಳ್ಳಿ. ನೀವು ಒಬ್ಬ ಡಾಕ್ಟರ್ ಆಗೋದು ಮುಖ್ಯ ಅಲ್ಲ, ಡಾಕ್ಟರ್ ಆಗೋದಕ್ಕೋಸ್ಕರ ನೀವು ಓದ್ತಾ ಇದ್ದರೆ ಅದು ದೊಡ್ಡ ಅಚೀವ್ಮೆಂಟ್ ಅಲ್ಲ. ಆದರೆ ಡಾಕ್ಟ್ರಾಗಿ ಸಾವಿರಾರು ಜನ ಪೇಷೆಂಟ್ಗಳಿಗೆ, ಬಡ ರೋಗಿಗಳಿಗೆ ಹೆಲ್ಪ್ ಮಾಡ್ತೀನಿ ಅಂತಿದ್ದೀರಾ, ಅದು ನಿಮಗೆ ಒಂದು ದೊಡ್ಡ ಗೋಲ್ ಆಗುತ್ತೆ. ಆ ವೈನ ಇಟ್ಕೊಳ್ಳಿ. ನೀವು ಒಬ್ಬ ಲಾಯರ್ ಆಗೋದು ತುಂಬ ದೊಡ್ಡ ಫೇಮಸ್ ಲಾಯರ್ ಆಗೋದು ದೊಡ್ಡ ವಿಷಯ ಅಲ್ಲ. ಆದರೆ ನ್ಯಾಯದ ಪರವಾಗಿ ಹೋರಾಡ್ತೀರಿ, ಬಹಳಷ್ಟು ಜನ ನೊಂದಿರೋರಿಗೆ ನಾನು ನ್ಯಾಯ ಒದಗಿಸ್ತೀನಿ ಅಂತ ಯೋಚನೆ ಮಾಡ್ತೀವಲ್ಲ, ಅದು ನಿಜವಾದ ವೈ. ಅದೇ ರೀತಿಯಾಗಿ ನಾನು ಒಬ್ಬ ಪೊಲೀಸ್ ಮ್ಯಾನ್ ಆದರೆ ನಾನು ಸಮಾಜದ ರಕ್ಷಣೆ ಮಾಡ್ತೀನಿ ಅಂತೀಯಲ್ಲ, ಅದು ನಿಜವಾದ ವೈ. ವೈ ಅನ್ನೋದು ಕರೆಕ್ಟ್ ಆಗಿದ್ದಾಗ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಸೊ ನನ್ನ ಒಂದು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.